ಹಲೋ ಸ್ನೇಹಿತರೇ ಗೀತಾ ಸ್ಲೋಗ್ಸಿನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹೊಸತನವನ್ನು ತರಲಿ ಹಾಗೆ ನಿಮ್ಮ ಇಚ್ಛೆಗಳನ್ನು ಆ ಭಗವಂತ ನೆರವೇರಿಸಲಿ ಎಲ್ಲರ ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲನೂ ಇರುತ್ತೆ ಆದಷ್ಟು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಒಳ್ಳೆಯದ್ರ ಕಡೆಗೆ ನಮ್ಮ ಪ್ರಯಾಣನ ಶುರು ಮಾಡೋಣ ಧನುರ್ಮಾಸದ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೂ ಹೋಗಿ ಬಂದೆ ಹಾಗೆ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ಬ್ರೌನ್ ಬ್ರೆಡ್ನ ಪೋಹ ಮಾಡ್ತಾಯಿದ್ದೀನಿ ಅದನ್ನು ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ತುಂಬ ಬೇಗ ಕ್ವಿಕ್ಕಾಗಿ ಸರಳವಾಗಿ ಆಗುವಂಥ ಒಂದು ಬ್ರೇಕ್ಫಾಸ್ಟು ಮಕ್ಕಳು ಇಷ್ಟಪಡ್ತಾರೆ ಹಾಗೆ ನಾನಿವತ್ತು ಸೋಯಾ ಚಂಕ್ಸ್ನ ಪಲಾವ್ ಕೂಡ ಮಾಡ್ತಾ ಇರೋದ್ರಿಂದ ಸೋಯಾ ಚಂಕ್ಸನ್ನು ಬಿಸಿನೀರಲ್ಲಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಅದರ ನೀರನ್ನು ಸ್ಕ್ವೀಸ್ ಮಾಡಿ ಈಗ ಅದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಮೊಸರು ನಿಂಬೆ ಹಣ್ಣಿನ ರಸ ಅರಶಿನ ಹಾಗೆ ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕ್ಕೊಂಡು ಮ್ಯಾರಿನೇಟ್ ಆಗಲಿಕ್ಕೆ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಷ್ಟರಲ್ಲಿ ನಾವು ಪೋಹಾಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಣಲಿ ಇಟ್ಟು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಏನೂ ಹಾಕಲ್ಲ ಸೊ ಹಾಗೆ ಮಾಡ್ತಾ ಇರೋದ್ರಿಂದ ಈಗ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಕ್ಯಾಪ್ಸಿಕಮ್ಮು ಹಾಗೆ ಒಂದು ದಪ್ಪ ಟೊಮೆಟೊನ ಕೂಡ ಹಾಕ್ಕೊಳ್ತೀನಿ ಇದಕ್ಕೆ ರುಚಿ ಚೆನ್ನಾಗಿರಲಿ ಅಂತ ನಾನು ಭಾಜಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಅಚ ಖಾರದ ಪುಡಿ ಹಾಗೆ ಉಪ್ಪು ಇದೆಲ್ಲವೂ ಸೇರಿಸ್ಕೋಬೇಕು ಇದೆಲ್ಲ ಬೆರೆಸ್ಕೊಂಡ ಮೇಲೆ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿಂತ ಬ್ರೆಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ಬೇಗನೆ ಆಗುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು ರುಚಿ ಕೂಡ ತುಂಬಾ ಚೆನ್ನಾಗಿತ್ತು ಈಗ ನಮ್ಮ ಬ್ರೆಡ್ ಪೋಹ ರೆಡಿಯಾಗಿದೆ ಅದು ಬ್ರೌನ್ ಬ್ರೆಡ್ಡಿಂದ ಮಾಡಿದ್ದು ಈಗ ನಾನು ಪಲಾವ್ಗೆ ರೆಡಿ ಮಾಡ್ಕೊಳ್ತೀನಿ ಒಂದು ಕಡಾಯಿ ಇಟ್ಟು ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡಿದ್ವಲ್ಲ ಸೋಯಾ ಚಾಂಗ್ಸು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮಸಾಲೆ ಎಲ್ಲ ಆಲ್ರೆಡಿ ಚೆನ್ನಾಗಿ ಹಿಡ್ದಿರುತ್ತೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ತಟ್ಟೆಗೆ ತಗೊಳ್ತೀನಿ ಅದೇ ಕಡಾಯಿನಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಒಂದು ಆಲೂಗೆಡ್ಡೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೋಸ್ಕರ ಬಾಣಲಿಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಂಡ ನಂತರ ಒಂದು ದಪ್ಪ ಗಾತ್ರದ ಟೊಮೆಟೊ ಅದನ್ನು ಸಣ್ಣದಾಗಿ ಕತ್ತರಿಸಿ ಹಾಕಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಅಚ್ಚ ಖಾರದ ಪುಡಿ ಇದಿಷ್ಟನ್ನು ಹಾಕಿದ್ದೀನಿ ಆಲ್ರೆಡಿ ಸೋಯಾ ಚಂಕ್ಸಲ್ಲಿ ಕೂಡ ನಾವು ಉಪ್ಪು ಖಾರ ಹಾಕಿರೋದ್ರಿಂದ ನೋಡಿ ಹಾಕ್ಕೊಳ್ಳೋಣ ಈಗ ಗರಂ ಮಸಾಲಾನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೆ ಇದನ್ನು ಬಾಡಿಸ್ಕೋಬೇಕು ತುಂಬ ಸಿಂಪಲ್ಲು ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಹಾಗೆ ಸೋಯಾ ಚಂಕ್ಸು ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೇಗನೆ ಒಂದು ಒಂದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಈಗ ನಮ್ಮ ಗೊಜ್ಜು ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಉದುರುದ್ರಾಗಿ ಮಾಡಿಟ್ಕೊಂಡಿರುವಂಥ ಅನ್ನನ ಇದರಲ್ಲಿ ಮಿಕ್ಸ್ ಇದ್ದೀನಿ ತುಂಬ ಬಿಸಿ ಇದ್ದಾಗ ನೀವು ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಮುದ್ದೆ ಥರ ಆಗಿಬಿಡತ್ತೆ ಸೊ ನೋಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಅನ್ನನ ಬೆರೆಸ್ಕೊಂಡ್ರೆ ನಮ್ಮ ಸೋಯಾ ಚಂಕ್ಸ್ನ ಪಲಾವ್ ರೆಡಿ ಆಯಿತು ಅಂತ ಅರ್ಥ ತುಂಬಾ ರುಚಿಯಾಗಿ ಆಗಿತ್ತು ಖಂಡಿತ ಈ ಎರಡು ರೆಸಿಪಿಗಳನ್ನು ಟ್ರೈ ಮಾಡಿ ಸೊ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಸೋಯಾ ಚಂಕ್ಸ್ನ ಪಲಾವ್ ಹಾಗೆ ಬ್ರೆಡ್ನ ಪೋಹ ಮಾಡಿದ್ದೆ ಸೊ ಇದ್ರ ಜೊತೆಗೆ ನಾನಿವತ್ತು ಪ್ಲಮ್ ಕೇಕನ್ನು ಮಾಡ್ತಾಯಿದ್ದೀನಿ ಇದು ಸರ್ಪ್ರೈಸ್ ಅವ್ರಿಗೆ ಗೊತ್ತಿಲ್ಲ ನಾನು ಮಾಡ್ತಾ ಇರೋದು ಇವತ್ತೇನಾದರೂ ಸಿಹಿ ಮಾಡಬೇಕಾಗಿತ್ತು ಆದರೆ ಏನೂ ಮಾಡಿರಲಿಲ್ಲ ಸರಿ ಈ ಕೇಕನ್ನೇ ಟ್ರೈ ಮಾಡೋಣ ನಿನ್ನೆ ನಾವು ಅಂಗಡಿಯಿಂದ ತರಿಸಿದ ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ನ್ಯೂ ಇಯರು ಸರಿ ಇವತ್ತು ಇದನ್ನೇ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಆಗಿತ್ತು ಸೊ ನಾನಿಲ್ಲಿ ಆರೆಂಜ್ ಜ್ಯೂಸನ್ನು ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ಫ್ರೆಶ್ ಆರೆಂಜ್ ಜ್ಯೂಸನ್ನು ತೊಗೊಂಡು ಅದಕ್ಕೆ ಒಂದು ಟೇಬಲ್ ಚಮಚದಷ್ಟು ನಿಂಬೆ ಹಣ್ಣಿನ ರಸ ಹಾಗೆ ಒಂದು ಕಪ್ನಷ್ಟು ಟೂಟಿ ಫ್ರೂಟಿ ಕಾಲು ಕಪ್ನಷ್ಟು ಒಣದ್ರಾಕ್ಷಿ ಮತ್ತು ಡ್ರೈಡ್ ಕ್ರ್ಯಾನ್ಬೆರೀಸ್ ಅಂತ ಸಿಕ್ಕುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಅದನ್ನು ಬೇಯಲಿಕ್ಕೆ ಬಿಟ್ಟಿದ್ದೀನಿ ಅದು ಚೆನ್ನಾಗಿ ರಸನ ಅಬ್ಸರ್ವ್ ಮಾಡ್ಕೋಬೇಕು ಸೊ ಅಷ್ಟರಲ್ಲಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಎಣ್ಣೆ ಹಾಗೆ ಒಂದು ಕಪ್ನಷ್ಟು ಮೊಸರು ಒಂದೂವರೆ ಕಪ್ನಷ್ಟು ಮೈದಾ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸಿನ್ನಮಾಮ್ ಪೌಡ್ರ್ ಅಂದರೆ ಚಕ್ಕೆ ಪೌಡ್ರ್ ಒಂದು ಕಾಲು ಟೀ ಚಮಚದಷ್ಟು ಅರ್ಧ ಟೀ ಚಮಚ ಬೇಕಿಂಗ್ ಸೋಡಾ ಒಂದು ಟೀ ಚಮಚ ಬೇಕಿಂಗ್ ಪೌಡರ್ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಫ್ಲೇವರ್ಫುಲ್ಲಾಗಿ ಬೇಕು ಅಂತಲೇ ನೀವು ಇದಕ್ಕೆ ಒಣಗಿದ ಶುಂಠಿ ಪುಡಿ ಹಾಕ್ಕೋಬೋದು ಹಾಗೆ ಆರೆಂಜಿನ ಸಿಪ್ಪೆಯನ್ನು ತುರಿದ್ಬಿಟ್ಟು ಅದನ್ನು ಹಾಕ್ಕೋಬೋದು ನಾನೀಗ ಡ್ರೈ ಫ್ರೂಟ್ಸು ಬಾದಾಮಿ ಮತ್ತು ವಾಲ್ನಟನ್ನು ಸಣ್ಣದಾಗಿ ಚಾಕ್ ಮಾಡಿಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಬೇಯಿಸಿಟ್ಕೊಂಡಿದ್ವಲ್ಲ ಹಣ್ಣುಗಳು ಆರೆಂಜ್ ರಸದಲ್ಲಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಅದಕ್ಕೆ ಎದ್ರೆ ಸಾಕು ನಾನೀಗ ಒಂದು ಗ್ಲಾಸ್ ಬೌಲ್ನ ಆಲ್ರೆಡಿ ಗ್ರೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಬ್ಯಾಟರ್ನ ಹಾಕಿ ಒನ್ ಏಯ್ಟಿ ಡಿಗ್ರಿ ಸೆಲ್ಷಿಯಸಲ್ಲಿ ಫೋರ್ಟಿ ಫೈವ್ ಮಿನಿಟ್ಸ್ ಟು ಫಿಫ್ಟಿ ಮಿನಿಟ್ಸ್ ಬೇಕಾಗಲಿಕ್ಕೆ ಬಿಡ್ತೀನಿ ನಾವು ಬೇಕಿದ್ರೆ ಇದನ್ನು ಕುಕ್ಕರಲ್ಲಿ ಹಬೆಯಲ್ಲಿ ಬೇಯಿಸ್ಕೋಬೋದು ಕೇಕ್ ಬ್ಯಾಟರ್ನ ಗ್ರೀಸ್ ಮಾಡಿಟ್ಕೊಂಡಿದ್ದನ್ನೆಲ್ಲ ಗ್ಲಾಸ್ ಬೌಲ್ಗೆ ಅದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಒಂದು ನಲವತ್ತೈದರಿಂದ ಐವತ್ತು ನಿಮಿಷ ನಾನು ಇದನ್ನು ಬೇಕ್ ಮಾಡಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿತ್ತು ರುಚಿ ಅಂತೂ ತುಂಬ ಚೆನ್ನಾಗಿತ್ತು ಹೊರಗಡೆ ಅಂಗಡಿಗಳಲ್ಲಿ ಸಿಗುವಂಥ ಪ್ಲಮ್ ಕೇಕ್ಗೆ ಆಲ್ಕೋಹಾಲ್ ಹಾಕಿರ್ತಾರೆ ಎಗ್ ಹಾಕಿರ್ತಾರೆ ಅದೊಂಥರ ಟೇಸ್ಟ್ ಬೇರೆ ಥರನೇ ಇರುತ್ತೆ ಹುಳಿ ಆಗಿರುತ್ತೆ ಸಾಮಾನ್ಯ ನನಗೆ ಪ್ಲಮ್ ಕೇಕ್ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ನಾನು ಮಾಡಿದ್ದು ಪ್ಲಮ್ ಕೇಕ್ ತುಂಬಾ ಚೆನ್ನಾಗಿತ್ತು ಎಗ್ಲೆಸ್ಸು ಮನೆಯಲ್ಲೇ ಮಾಡಿದ್ದು ಅದು ಪ್ರೀತಿಯಿಂದ ಮಾಡಿದ್ರೆ ಇನ್ನೂ ರುಚಿ ಜಾಸ್ತಿ ಅಂತ ಅನಿಸುತ್ತೆ ಸರ್ಪ್ರೈಸ್ ಕೊಟ್ಟೆ ನಮ್ಮ ಯಜಮಾನ್ರು ಇದನ್ನು ತಿಂದ್ಬಿಟ್ಟು ಅವರ ಎಕ್ಸ್ಪ್ರೆಷನ್ ನೀವೇ ನೋಡಿ ಹೇಗಿತ್ತು ಅಂತ ಬಟ್ ಒಟ್ಟಿನಲ್ಲಿ ತುಂಬಾ ಚೆನ್ನಾಗಾಗಿತ್ತು ಸೊ ಹೊಸ ವರ್ಷಕ್ಕೆ ನಾನು ಮಾಡಿದಂಥ ಪ್ಲಮ್ ಕೇಕ್ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಆಗಿದೆ ಸೊ ಈ ಕೇಕನ್ನು ಈಗ ನಮ್ಮ ಯಜಮಾನ್ರಿಗೆ ಕೊಡ್ತೀನಿ ಅವರ ಎಕ್ಸ್ಪ್ರೆಷನ್ ನೋಡೋರಂತೆ ಸೊ ಹೊಸ ವರ್ಷಕ್ಕೆ ನೀವೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದಿರಿ ನಾವಂತೂ ತುಂಬ ಗ್ರ್ಯಾಂಡಾಗಿ ಏನೂ ಸೆಲೆಬ್ರೇಟ್ ಮಾಡೋಲ್ಲ ಫ್ಯಾಮಿಲಿ ಜೊತೆ ಟೈಮ್ ಕಳಿಯೋದು ಅದಷ್ಟೇ ನಮ್ಮ ಹೊಸ ವರ್ಷದ ಒಂದು ಸೆಲೆಬ್ರೇಷನ್ ಅಂತ ಹೇಳ್ಬೋದು ಈಗ ನಮ್ಮ ಯಜಮಾನ್ರು ಕೇಕನ್ನು ತಿಂದು ನೋಡಿ ಅವರ ಎಕ್ಸ್ಪ್ರೆಷನ್ ಹೇಗಿದೆ ಆಲ್ರೆಡಿ ಸ್ವಲ್ಪ ಬಿಸಿಯಾಗಿತ್ತು ಆಗಿತ್ತು ತಣ್ಣಗಾಕಕ್ಕೆ ಮುಂಚೆನೇ ಕೊಟ್ಬಿಟ್ಟೆ ಏನೋ ಒಂದು ಮಾಡಿದರೆ ಫಸ್ಟು ಮಕ್ಕಳಿಗೆ ಹಸ್ಬೆಂಡ್ಗೆ ಕೊಟ್ಬಿಡಬೇಕು ಅವ್ರಿಗೋಸ್ಕರನೇ ಮಾಡೋದಲ್ಲ ತಣ್ಣಗಾಗಲಿ ಅಂತ ಎಲ್ಲ ವೆಯ್ಟ್ ಮಾಡೋದೇ ಇಲ್ಲ ಫಸ್ಟು ಅವ್ರಿಗೆ ಕೊಟ್ಬಿಡಬೇಕು ಅವ್ರು ರುಚಿ ನೋಡಬೇಕು ಆಮೇಲೆ ಅದು ಹೇಗಿದೆ ಅಂತ ಹೇಳಬೇಕು ಸೊ ಅಲ್ಲಿವರೆಗೂ ನಾನು ಅವ್ರ ಹತ್ರ ನಿಂತ್ಕೊಂಡು ಹೇಗಾಗಿದೆ ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಾ ಇರ್ತೀನಿ ಅವರು ಖುಷಿಯಿಂದ ಚೆನ್ನಾಗಿದೆ ಅಂತಂದರೆ ನನಗೆ ತುಂಬ ಖುಷಿಯಾಗುತ್ತೆ ಅವ್ರಿಗೋಸ್ಕರ ಮಾಡಿದಾಗ ಅವ್ರು ಇಷ್ಟಪಟ್ಟು ತಿಂದರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಅಲ್ವಾ ಸೊ ಈಗ ನನ್ನ ದೊಡ್ಡ ಮಗನಿಗೆ ಕೊಟ್ಟೆ ಅವನು ಪಾರ್ಟಿಗೆ ಹೋಗಿ ಬಂದು ಫುಲ್ಲು ಸುಸ್ತಾಗಿಬಿಟ್ಟಿದ್ದ ಓಕೆ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ನಿನ್ನೆ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನು ನೋಡಿ ಇದು ಹೊಸ ವರ್ಷದ ಹಿಂದಿನ ದಿನ ಅಂದರೆ ಡಿಸೆಂಬರ್ ಥರ್ಟಿ ಫಸ್ಟು ನಮ್ಮ ಮನೆಯಲ್ಲೇ ಸಿಂಪಲ್ಲಾಗಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ ನಮ್ಮ ಕಮ್ಯುನಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಪಾರ್ಟಿ ಇತ್ತು ತ್ರೀ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಹಾಗೆ ಸಪ್ರೇಟು ಫುಡ್ ಕೌಂಟರ್ ಇತ್ತಂತೆ ಇವರು ಸುಮ್ಮನೆ ಹಾಗೆ ಹೋಗಿ ನೋಡ್ಕೊಂಡು ಬರುವಾಗ ದಹಿಪುರಿಯನ್ನು ತೊಗೊಂಬಂದಿದ್ರು ತನೋ ಶಿವ್ ಪೀಝಾನ ಆರ್ಡ್ರ್ ಮಾಡಿದ್ದ ಶಶಾಂತ್ ಇವತ್ತು ಅವನ್ನ ಫ್ರೆಂಡ್ ಜೊತೆ ಹಳ್ಳಿಯಲ್ಲಿ ಇರುವಂಥ ಜಮೀನಲ್ಲಿ ಹೋಗಿ ಪಾರ್ಟಿ ಸೆಲೆಬ್ರೇಟ್ ಮಾಡೋಣ ಅಂತ ಅವನು ಫ್ರೆಂಡ್ಸ್ ಜೊತೆ ಹೋಗಿಬಿಟ್ಟಿದ್ದಾನೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಜಮೀನಲ್ಲಿ ಹಳ್ಳಿಯಲ್ಲಿ ಹೋಗಿ ಅವರೇ ಬಾರ್ಬಿಕ್ಯೂ ಎಲ್ಲ ಪ್ರಿಪೇರ್ ಮಾಡಿಕೊಂಡು ತಿಂದು ಆ ಚಳಿಯಲ್ಲಿ ಹೇಗೆಲ್ಲ ಇರ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಹೋಗಿದ್ದಾನೆ ಇದು ಕೊನೆ ವರ್ಷ ಸೊ ಫ್ರೆಂಡ್ಸ್ ಜೊತೆ ಒಂದು ಎಕ್ಸ್ಪೀರಿಯೆನ್ಸ್ ಒಂದು ಮೆಮೊರಿಯಲ್ಲಿ ಇರುತ್ತಲ್ವ ಹಾಗಾಗಿ ಅವನಿಲ್ಲ ಸೊ ಅವನು ಹೋಗಿದ್ದಾನೆ ಇದು ನಮಗೋಸ್ಕರ ನಾವು ನ್ಯೂ ಇಯರ್ಗೋಸ್ಕರ ತಗೊಂಡಂತ ಒಂದು ಫುಡ್ಡು ರಾತ್ರಿ ಸೆಲೆಬ್ರೇಷನ್ನು ಇನ್ನೇನು ಹೊಸ ವರ್ಷ ಶುರುವಾಗುತ್ತೆ ಅದಕ್ಕೋಸ್ಕರ ನಾವು ಕೂಡ ಕೇಕ್ ಇಟ್ಕೊಂಡು ಕಾಯ್ತಾ ಇದ್ದೀವಿ ಬಾಕಿ ಇದೆ ವೆಯ್ಟ್ ಮಾಡ್ತಾ ಇದ್ದೀವಿ ಕೇಕ್ ಇಟ್ಕೊಂಡು ಆಲ್ರೆಡಿ ಪರಾಕಿ ಹೊಡಿಯೋಕೆ ಶುರು ಮಾಡಿದ್ರು ನಡೆಯೋಗು ಒಳ್ಳೇದಾಗಲಿ ಭಗವಂತ ಎಲ್ಲರೂ ಆಸೆನ ನೆರವೇರಿಸ್ಲಿ ಅಂತ ವಿಶ್ ಮಾಡ್ತೀನಿ ಹ್ಯಾಪಿ ನ್ಯೂ ಇಯರ್ ಹೇಳೋಕ್ಕೆ ಇನ್ನೊಂದು ಫೋರ್ ಮಿನಿಟ್ಸ್ ಬಾಕಿ ಇದೆ ಫೋರ್ ಮಿನಿಟ್ಸ್ ಬಾಕಿ ಇದೆ ಹ್ಯಾಪಿ ನ್ಯೂ ಇಯರ್ ಕಟ್ ಮಾಡಿಸ್ತಾನೆ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ತನುಷ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ರೀ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್